ಇಂದಿನ ವಿಶೇಷದಲ್ಲಿ ಒಂದು ಸ್ಪೆಷಲ್ ಪಾಯಸ ಮಾಡ್ತಾ ಇದೀನಿ ಓಕೆ ಇದಕ್ಕೆ ನಾನು ಇಟ್ಟ ಹೆಸರು ಏನು ಗೊತ್ತಾ ಕಾಯಿ ಪಾಯಸ ಅಂತ ಕಾಯಿ ಪಾಯಸ ಮಾಡುವ ವಿಧಾನ ಒಂದು ಪಾತ್ರೆಯಲ್ಲಿ 1 ಲೀಟರ್ ಹಾಲು ಹಾಕಿ 1/4 ಲೀಟರ್ ಆಗುವಷ್ಟು ಚೆನ್ನಾಗಿ ಕುದಿಯಲು ಬಿಡಿ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ 20 ಹಾಗೂ ಗೋಡಂಬಿ ನೆನೆಸಿದ್ದು 20 ಏಲಕ್ಕಿ 5 ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಕುದ್ದು 1/4 ಲೀಟರ್ ಅಷ್ಟಾದ ಗಟ್ಟಿ ಹಾಲಿಗೆ ರುಬ್ಬಿದ ಮಿಶ್ರಣ ಹಾಕಿ ಹಾಲಿನಲ್ಲಿ ಕುದಿಸಿ ಬೇಯಿಸಿ ಕುದ್ದು ಎಲ್ಲ ಬೆಂದಾಗ 1 ಕಪ್ ಸಕ್ಕರೆ ಹಾಕಿ ತಳ ಹಿಡಿಯದಂತೆ ಕೆದಕುತ್ತಾ ಸಕ್ಕರೆಯನ್ನು ಕರಗಲು ಇಡಿ ಈಗ 1 ಕಪ್ ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಕೆದಕಿ ಗಂಟಾಗದಂತೆ ಮಿಕ್ಸ್ ಮಾಡಿ ಕುದಿಸಿ ಒಗ್ಗರಣೆ ಪಾತ್ರೆಗೆ ತುಪ್ಪ ಹಾಕಿ ಬಿಸಿ ಮಾಡಿ ಅದಕ್ಕೆ ಬಾದಾಮಿ ಚೂರುಗಳು ಮತ್ತು ಗೋಡಂಬಿ ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದು ದ್ರಾಕ್ಷಿ ಸೇರಿಸಿ ಹುರಿಯಿರಿ ಈ ಒಗ್ಗರಣೆಯನ್ನು ಕುದಿಯುತ್ತಿರುವ ಕಾಯಿ ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಲ್ಲೂ ಶ್ರೇಷ್ಠವಾದ ಕಾಯಿ ಪಾಯಸ ರೆಡಿ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದ ಕಾಯಿ ಪಾಯಸನ ಟೇಸ್ಟ್ ಮಾಡಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿ ಒಬ್ಬರು ಬಂದಿದ್ದಾರೆ ಇವರು ಒಬ್ಬರು ಫುಡ್ ಬ್ಲಾಗರ್ ಇವರದೇ ಆದಂತ ಒಂದು ಪೇಜ್ ಕೂಡ ಇದೆ ಫುಡಿ ಮಾಂಕ್ ಅಂತ ಹಾಗೇನೆ ಇವರು ಅದ್ಭುತವಾದಂತ ರಿವ್ಯೂಗಳು ಮಾಡ್ತಾ ಇರ್ತಾರೆ ಸುಹಾಸ್ ಅಂತ ನಮಸ್ತೆ ಬಹಳ ಖುಷಿ ಆಯ್ತು ಸುಹಾಸ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನೀವು ನಮ್ಮ ಕಾರ್ಯಕ್ರಮ ನೋಡಿ ಇಷ್ಟಪಟ್ಟು ನನಗೆ ಬೇಕಾದ ಸಲ ಸಿಕ್ಕಿದಾಗೆಲ್ಲ ಕೇಳಿದ್ರಿ ಏನಪ್ಪ ನಮ್ಮನ್ನ ಮಾತ್ರ ಕರಿಯಲ್ಲ ಅಂತ ಇವತ್ತು ಕರೆದಿದ್ದೀನಿ ನಿಮ್ಮ ಹಣೆ ಬರ ಹೆಂಗಿದೆ ನನಗೆ ಗೊತ್ತಿಲ್ಲ ನಿಮ್ಮ ಹಣೆ ಬರ ಚೆನ್ನಾಗಿದ್ರೆ ನಾನು ಮಾಡಿರೋ ಅಡಿಗೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬಿಡಿ ನಿಮ್ಮ ಹಣೆ ಬರ ಚೆನ್ನಾಗಿಲ್ಲರೆ ನಾನು ಮಾಡಿರೋ ಅಡಿಗೆ ಚೆನ್ನಾಗಿರಲ್ಲ ನನ್ನ ತಪ್ಪಲ್ಲ ಅದು ನಿಮ್ಮ ಹಣೆ ಬರಹದ ತಪ್ಪು ಓಕೆನಾ ನೋಡೋಣ ಓಕೆ ಇವತ್ತು ನಾನು ಸ್ಪೆಷಲ್ ಆಗಿ ಕಾಯಿ ಪಾಯಸ ಮಾಡಿದ್ದೀನಿ ಸೂಪರ್ ಟೇಸ್ಟ್ ಮಾಡ್ತೀರಾ ಶೂರ್ 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 ಧೈರ್ಯ ಇದೆಯಾ ಇಲ್ಲೇ ಬರ್ತಾ ಇದೆ ಚೆನ್ನಾಗಿ ಹೌದಾ ಟೈಮ್ ಮಾಡಿ ಧೈರ್ಯ ಇದೆಯಾ ಧೈರ್ಯ ಇದೆ ಸರ್ ಚೆನ್ನಾಗಿರುತ್ತೆ ಬಿಡಿ ಓಕೆ ತೊಳಿ ತಿನ್ ನೋಡಿ ಕುಡಿದ್ ನೋಡಿ ಚೆನ್ನಾಗಿದೆ ಗುಡ್ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಟ್ರೈ ಮಾಡಿ ಬಿಸಿ ಇದೆ ಹುಷಾರು ಬಹಳ ಚೆನ್ನಾಗಿದೆ ತುಪ್ಪದ ಗಮ ಅದರ ಜೊತೆ ಕಾಯಿ ಮತ್ತೆ ಬಾದಾಮಿ ಹಾಕಿರೋದು ಎಲ್ಲ ಒಂಥರ ಬ್ಯಾಲೆನ್ಸ್ಡ್ ಆಗಿ ತುಂಬಾ ಸ್ವೀಟ್ ಅನಿಸ್ತಾ ಇಲ್ಲ ಬಟ್ ಬ್ಯಾಲೆನ್ಸ್ಡ್ ಆಗಿ ಸಟಲ್ ಆಗಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ದೀಪಾವಳಿ ಹಬ್ಬಕ್ಕೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಬಹುದು ಇದನ್ನ ಫ್ಯಾಂಟಾಸ್ಟಿಕ್ ಮಾಡಿ ಒಂದೊಂದು ಬೈಟ್ ಅಲ್ಲೂ ನಮಗೆ ಆ ಬಾದಾಮಿ ಸಿಗ್ತಾ ಇದು ತುಂಬಾ ಚೆನ್ನಾಗಿದೆ ತೆಂಗಿನಕಾಯಿ ಘಮ ಘಮ್ ಅಂತ ಬರುತ್ತೆ ನಾಲ್ಕೆಗೆ ತೆಂಗಿನಕಾಯಿ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಬೆಂದಿದೆ ತೆಂಗಿನಕಾಯಿ ಇದು ಬಿಸಿ ಬಿಸಿಯಾಗಿ ಕುಡಿಯೋಕ್ಕೂ ಚೆನ್ನ ಚಿಲ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟು ಚಿಲ್ ಮಾಡಿ ಕುಡಿಯೋಕ್ಕೂ ಚೆನ್ನ ಅದ್ಭುತ ಏಲಕ್ಕಿ ಘಮ ಘಮ್ಮ ಅಂತ ಬರ್ತಾ ಇದೆ ಪ್ರತಿ ಬೈಟ್ಗೂ ಬಾದಾಮಿ ಗೋಡಂಬಿ ಸಿಗುತ್ತೆ ಕಟುಂಬ ಕುಟುಂಬ ಅಂತ ಸಕ್ಕತ್ತಾಗಿದೆ ಸೂಪರ್ ಭೋಜನಾ